ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಕಿರಣ್ ಕಾರ್ತಿಕ್. ವಿಶ್ವ ಹೃದಯ ದಿನದ ಹಿನ್ನೆಲೆ ತುಮಕೂರಿನ ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಮ್ಯಾರಥಾನ್ ಆಯೋಜನೆ ಮಾಡಲಾಗಿದ್ದು, ಶ್ರೀ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಚಾಲನೆ ನೀಡಿದ್ದಾರೆ. ಮಕ್ಕಳು, ಮಹಿಳೆಯರು, ಪುರುಷರು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಜನರು 2K 5K 10K ಕಿಲೋಮೀಟರ್ ಓಟದಲ್ಲಿ ಭಾಗವಹಿಸಿದ್ದು, ಸಿದ್ಧಗಂಗಾ ಆಸ್ಪತ್ರೆಯಿಂದ ಆರಂಭವಾಗಿ ಬಿಎಚ್ ರಸ್ತೆ, ಭದ್ರಮಾ ಸರ್ಕಲ್, ಕೋಟೆ ಆಂಜನೇಯ, ಕುಣಿಗಲ್ ರಿಂಗ್ ರಸ್ತೆ ಕಡೆಯಿಂದ ಮತ್ತೆ ಸಿದ್ಧಗಂಗಾ ಆಸ್ಪತ್ರೆ ಬಳಿ ಮುಕ್ತಾಯವಾಗದು, ಭಾಗವಹಿಸಿ ವಿಜೇತರಾದ ಓಟಗಾರರಿಗೆ 3 ವಿಭಾಗದಲ್ಲೂ ಪ್ರಶಸ್ತಿ ವಿತರಿಸಲಾಯಿತು. ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಪರಮೇಶ್ ಮಾತನಾಡಿ, ಪ್ರಥಮ ಬಾರಿಗೆ ಸಿದ್ಧಗಂಗಾ ಆಸ್ಪತ್ರೆಯ ವತಿಯಿಂದ ಮ್ಯಾರಥಾನ್ ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಕೇವಲ 500 ವಿದ್ಯಾರ್ಥಿಗಳು ನೋಂದಣಿಯಾಗಿತ್ತು. ಈ ದಿನ 1800ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿಯಾಗಿರುವುದು ಸಂತಸದ ವಿಷಯವಾಗಿದೆ. 5 ವರ್ಷಗಳಿಂದ ಈ ಮ್ಯಾರಥಾನ್ ಆಯೋಜನೆ ಮಾಡುತ್ತಿರುವ ಉದ್ದೇಶ ಸಾರ್ವಜನಿಕರಲ್ಲಿ ಹೃದಯದ ಮಹತ್ವದ ಅರಿವನ್ನು ಮೂಡಿಸುವ ಕೆಲಸವಾಗಿದೆ ಅಂತ ತಿಳಿಸಿದರು. ಕಳೆದ 5-6 ವರ್ಷಗಳಿಂದ ಈ ಒಂದು ಮ್ಯಾರಥಾನ್ ಅನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಉದ್ದೇಶ ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ಭಾನುಪ್ರಕಾಶ್, ಡಾಕ್ಟರ್ ಶರತ್ ಅನ್, ಡಾಕ್ಟರ್ ನೀಲೇಶ್ ಅವರ ಒಂದು ಒಗ್ಗಟ್ಟಿನಿಂದ ನಮ್ಮ ಜನಗಳಿಗೆ ಒಂದು ಅವೇರ್ನೆಸ್ನ ಮೂಡಿಸ್ಬೇಕು. ಹೃದಯವನ್ನು ವರ್ಲ್ಡ್ ಹೃದಯ ಆರೋಗ್ಯ ದಿನದಂದು ಈ ಒಂದು ಮ್ಯಾರಥಾನ್ ಅನ್ನು 6 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ, ಬಹಳಷ್ಟು ಜನ ಸೇರ್ಪಡೆ ಆಗ್ತಾ ಇದ್ದಾರೆ. ಮೊದಲನೇ ವರ್ಷ ನಾವು ಪ್ರಾರಂಭ ಮಾಡಿದಾಗ ಒಂದು 500-600 ಜನ ಅಷ್ಟೇ ರಿಜಿಸ್ಟರ್ ಆಗಿದ್ದು, ಈ ವರ್ಷ 1800ಕ್ಕೂ ಹೆಚ್ಚು ಜನ ರಿಜಿಸ್ಟರ್ ಆಗಿ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಕಾರಣಾಂತರಗಳಿಂದ ಮಳೆ ಬಂದದ್ರಿಂದ ಬಹಳಷ್ಟು ಜನ ಒಂದು 50% ಮ್ಯಾರಥಾನ್ ಓಡಲೇ ಇಲ್ಲ, ಅವರೆಲ್ಲರನ್ನು ಇಲ್ಲೇ ಉಳ್ಕೊಂಡ್ಬಿಟ್ರು. ಆದ್ರೂ ಆ ಒಂದು ಏನು ಅಬೌವ್ 50 ಇಯರ್ಸ್ ಇದ್ರಲ್ಲೂ ಬಹಳಷ್ಟು ಜನ ಲೇಡಿಗಳು, ತಾಯಂದಿರು ಅವರು ಓಡಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಅಥ್ಲೆಟಿಕ್ ಅಶ್ವಿನಿ ಅಕ್ಕುಂಜಿ, ಸಿದ್ಧಗಂಗಾ ಆಸ್ಪತ್ರೆಯ ಬಗ್ಗೆ ನಾನು ಕೇಳಿದ್ದೆ, ಆದರೆ ಆಸ್ಪತ್ರೆಯ ವರ್ಲ್ಡ್ ಹಾರ್ಟ್ ಡೇ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದು ನನಗೆ ಸಂತೋಷ ತಂದಿದೆ. ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ 1/2 ಗಂಟೆಗಳ ಕಾಲ ವ್ಯಾಯಾಮಕ್ಕೆ ಮೀಸಲಿಡಬೇಕು. ಹೀಗೆ ಮಾಡಿದಲ್ಲಿ ಮಾತ್ರ ಆರೋಗ್ಯ ಸುಧಾರಣೆ ಮಾಡಲು ಸಾಧ್ಯವಾಗುತ್ತೆ. ಈ ದಿನದ ಮ್ಯಾರಥಾನ್ ಮುಖ್ಯ ಉದ್ದೇಶವೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಎಂಬ ಸಂದೇಶ ನೀಡುವುದು ಅಂತ ತಿಳಿಸಿದರು. ನನಗೆ ಭಾಳ ಸಂತೋಷ ಆಗ್ತಿದೆ. ಇವತ್ತು ನಾನು ತುಮಕೂರಲ್ಲಿ ಸಿದ್ಧಗಂಗಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಂದ ನಡೆಸಿದ ಇವತ್ತು ಮ್ಯಾರಥಾನ್ ಪಾರ್ಟಿಸಿಪೇಟ್ ಬಂದಿದ್ದಕ್ಕೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ, ನಿಮ್ಮ ಡೈಲಿ ನಿಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ಅಟ್ಲೀಸ್ಟ್ ಒಂದು 1/2 ಗಂಟೆ ಅಟ್ಲೀಸ್ಟ್ ನಿಮ್ಮ ಆರೋಗ್ಯ ಬಗ್ಗೆ ನೀವು ಸ್ವಲ್ಪ ಕಾಳಜಿ ವಹಿಸಬೇಕು. ಫಿಸಿಕಲ್ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ರೋಗ ಬೀಳಬಾರ್ದು. ನಿಮ್ಮದು ಏಜ್ ಹೋಗ್ತಾ ಹೋಗ್ತಾ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಇಫ್ ಯು ಆರ್ ಗೆಟ್ ಡಿಸೀಸ್ ಅಂಡ್ ಆಲ್. ಸೊ ನೀವು ನಿಮ್ಮ ಆರೋಗ್ಯ ಬಗ್ಗೆ, ನಿಮ್ಮ ಆಹಾರ ಬಗ್ಗೆ ಕಾಳಜಿ ವಹಿಸ್ಕೋಬೇಕು. ಅಟ್ಲೀಸ್ಟ್ ಒಂದು 1/4 ಗಂಟೆ ಆದರೂ ದಿನಕ್ಕೆ ನೀವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಇವತ್ತಿನ ಮ್ಯಾರಥಾನ್ದ ಮೇನ್ ಮೆಸೇಜೇ ಇದು ಅಂದರೆ ನೀವು ನಿಮ್ಮ ಆರೋಗ್ಯ ಬಗ್ಗೆ ಒಂದು ಅವೇರ್ನೆಸ್ ಇರಲಿ ಅಂತ. ಸೊ ಹಾಗಾಗಿ ಫಿಸಿಕಲ್ ಫಿಟ್ನೆಸ್ ಇಟ್ಸ್ ಮಸ್ಟ್ ಫಾರ್ ಎವ್ರಿ ಒನ್, ವೆದರ್ ಇಟ್ ಈಸ್ ಮೇಲ್ ಫಿಮೇಲ್ ಬಾಯ್ಸ್ ಗರ್ಲ್ಸ್ ಎಲ್ಲರಿಗೂ ಸಹ. ನೀವು ನಿಮ್ಮ ಆರೋಗ್ಯ ಬಗ್ಗೆ ನೀವೇ ಹೆಚ್ಚಾಗಿ ಅದನ್ನ ಮುಖ್ಯತೆ ಆಗಿ ತಗೋಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ಬಹಳ ಸಂತೋಷ ನನಗೆ ಇವತ್ತು ಬಂದು ತುಮಕೂರಿಗೆ. ನಾನು ಆಲ್ಮೋಸ್ಟ್ 20 ಇಯರ್ಸ್ ಬ್ಯಾಕ್ ಬಂದಿದ್ದೆ ನಾನು ಚಿಕ್ಕವಳಿರ್ಬೇಕಾದ್ರೆ. ಸೊ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ, ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅಂತಾರಾಷ್ಟ್ರೀಯ ಅಥ್ಲೆಟ್ ಓಟಗಾರ್ತಿ ಅಶ್ವಿನಿ ಅಕ್ಕುಂಜಿ, ಸಿದ್ಧಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್, ಡಾಕ್ಟರ್ ಶಾಲಿನಿ, ಡಾಕ್ಟರ್ ಭಾನುಪ್ರಕಾಶ್ ಹಾಗೂ ಡಾಕ್ಟರ್ ಶರತ್ ಕುಮಾರ್, ಆಸ್ಪತ್ರೆಯ ವೈದ್ಯರು ಸೇರಿದಂತೆ ಕ್ರೀಡಾಪಟುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಶುದ್ಧ ಕುಡಿಯುವ ನೀರು ಹಾಗೂ ಇನ್ನಿತರೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಬೇಕೆಂದು ತುಮಕೂರು ನಗರದ 29ನೇ ವಾರ್ಡ್ನಾದ ಮರಳೂರು ದಿಂಡೆಯ ಜನತಾ ಕಾಲೋನಿಯ ನಿವಾಸಿಗಳು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ.
ಪ್ರತಿಭಟನೆಯಲ್ಲಿ ಮಾತನಾಡಿದ ಮುಖಂಡ ಸಾದಿಕ್ ಪಾಷಾ, ಕಳೆದ 3 ವರ್ಷಗಳಿಂದ 29ನೇ ವಾರ್ಡ್ ಆದ ಮರಳೂರು ದಿಣ್ಣೆಯ ಜನತಾ ಕಾಲೋನಿಯ ನಿವಾಸಿಗಳ ಗೋಳು ಕೇಳಲು ಯಾವೊಬ್ಬ ಅಧಿಕಾರಿಗಳು ಬಂದಿಲ್ಲ. ಕೇವಲ ಕಣ್ಣೊರೆಸುವ ಕೆಲಸ ಮಾಡಿ ಸುಮ್ಮನಾಗ್ತಿದ್ದಾರೆ. ನಮಗೆ 3 ವರ್ಷಗಳಿಂದ ಕುಡಿಯುವ ನೀರು ಹಾಗೂ ಇನ್ನಿತರೆ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ. ನಾವು ಅತ್ಯಂತ ಶೋಚನೀಯ ಸ್ಥಿತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೂಡಲೇ ಪಾಲಿಕೆ ಆಯುಕ್ತರು ನಮ್ಮ ಮನವಿಗೆ ಸ್ಪಂದಿಸಿ ಸಮಸ್ಯೆ ಬಗೆಹರಿಸಬೇಕು, ಇಲ್ಲವಾದರೆ ಇದೇ ಪಾಲಿಕೆ ಮುಂಭಾಗ ಉಪವಾಸ ಸತ್ಯಾಗ್ರಹ ಕೈಗೊಳ್ಳುತ್ತೇವೆ ಅಂತ ಎಚ್ಚರಿಸಿದ್ದಾರೆ. ಇವತ್ತು ನಾವು ತುಮಕೂರು ನಗರದ ಮರಳೂರು ದಿಣ್ಣೆ ನಿವಾಸಿಗಳು ಹಾಗೂ ಮಾನವ ಹಕ್ಕುಗಳ ಹೋರಾಟ ಕೇಂದ್ರದ ವತಿಯಿಂದ ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಕಚೇರಿ ಹತ್ರ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಅಂತೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಮಾನ್ಯ ಆಯುಕ್ತರನ್ನು ಇನ್ನು ಕೆಲವು ಕ್ಷಣಗಳಲ್ಲಿ ಮನವಿ ಪತ್ರ ಕೂಡ ಸಲ್ಲಿಸ್ತೀವಿ. ಮೂಲ ಸೌಲಭ್ಯಗಳು ಏನು ಅಂತ ಹೇಳಿದರೆ, ಇವತ್ತು ನಾವು ಬಡಾವಣೆಯಲ್ಲಿ ಪೈಪ್ಲೈನ್ ಕಾಮಗಾರಿ ಸೇರಿದಂತೆ 13 ಬೇಡಿಕೆಗಳನ್ನ ಇವತ್ತು ಮಾನ್ಯ ಆಯುಕ್ತರನ್ನ ಮುಂದೆ ನಾವು ಇಡ್ತಾ ಇದ್ದೀವಿ. ನಾವಲ್ಲಿ ಗುಂಡಿಗಳಲ್ಲಿ ಅಂದರೆ ಏನು ಪೈಪ್ಲೈನ್ ಎಲ್ಲ ಹಾಳಾಗೋಗಿದೆ, ಆ ಪೈಪ್ಲೈನ್ ಹಾಳಾಗೋಗಿರೋದ್ರಿಂದ ಗುಂಡಿಗಳಲ್ಲಿ ನೀರು ಹಿಡಿದು ಕುಡಿತಾ ಇದ್ದೀವಿ. ಕೊಳಚೆ ನೀರು ಮತ್ತು ಇದು ಚರಂಡಿ ನೀರು ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ನಮ್ಮ ವಾರ್ಡ್ನಲ್ಲಿ. ಮತ್ತು ಅದು ಸೇರಿದಂತೆ ಕಸ ನಿರ್ವಹಣೆ, ಬೀದಿ ನಾಯಿ, ಸುಮಾರು UGD ಕನೆಕ್ಷನ್ ಇದೆ. UGD ಕನೆಕ್ಷನ್ ಕಾಮಗಾರಿಯಾಗಿ 10 ವರ್ಷ ಆಗಿದೆ, 12 ವರ್ಷ ಆಗಿದೆ, ಈವರೆಗೂ ಕೂಡ ಅದನ್ನು ಸಂಪರ್ಕವನ್ನು ಕೊಟ್ಟಿಲ್ಲ. ಮತ್ತು 24x7 ನೀರಿನ ಕಾಮಗಾರಿಯಾಗಿ ಅದು ಕೂಡ 4-5 ವರ್ಷ ಆಗಿದೆ, ಅದಕ್ಕೂ ಕೂಡ ನಮಗೆ ಸಂಪರ್ಕವನ್ನು ಕೊಟ್ಟಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. CC ಡ್ರೈನ್ಗಳು ಕೂಡ ಎಲ್ಲ ಅದನ್ನು ಡ್ರೈನ್ ಎಲ್ಲ ಕುಸಿತೋಗಿ 5-10 ವರ್ಷ ಆಗಿದೆ, ಈವರೆಗೂ ಕೂಡ ಅದನ್ನು ಕಾಮಗಾರಿನ ನೋಡಿಲ್ಲ. ನಾವು ಮಾನ್ಯ ಆಯುಕ್ತರನ್ನ ಏನೇ ಆದರೂ ಕೂಡ ನಾವು ಒಂದು ಉಗ್ರ ಹೋರಾಟವನ್ನು ಮಾಡಿ ಈ ಒಂದು ಈ ನಮ್ಮ ಬಡಾವಣೆಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಾವು ಯಶಸ್ಸನ್ನು ಕಾಣಬೇಕು, ಮತ್ತು ನಮಗೆ ಅಭಿವೃದ್ಧಿ ಆಗಬೇಕು, ಮತ್ತು ನಮಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಪಾಲಿಕೆ ಕಚೇರಿ ಹತ್ರ ಬಂದು ಮಾನ್ಯ ಆಯುಕ್ತರನ್ನು ಭೇಟಿ ಮಾಡಿ ಇವತ್ತು ಎಷ್ಟೊತ್ತ ಆದರೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಅಕಸ್ಮಾತ್ ಏನಾದರೂ ಅವರೇನಾದರೂ ಈ ನಮ್ಮ ಮನವಿಯನ್ನು ಸಲ್ಲಿಸೂ ಕೂಡ ನಮಗೇನಾದರೂ ಮುಂದೆ ಕಾಮಗಾರಿ ಆಗಲಿಲ್ಲ ಅಂತ ಹೇಳಿದರೆ ಪಾಲಿಕೆ ಕಚೇರಿ ಹತ್ರನೇ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊಂತೀವಿ. ನಮ್ಮ ಏನು ನಮ್ಮ ಈ ಒಂದು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಪ್ರಗತಿನ ಪ್ರಕಟಣ ಆಗಿರೋದಂತ 3 ತಿಂಗಳಿನಾಗೆ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನ ಕೊಡ್ತಾರೆ. ಆದರೆ 2021ರಲ್ಲಿ ಇದು ಕೊಡೋದು ಆಶ್ವಾಸನೆ. ಇನ್ನು 3 ತಿಂಗಳು ಮಹಾನಗರ ಪಾಲಿಕೆಗೆ ಇನ್ನೂ ಆಗಿದ್ವಿ ನಾವು. ನಮಗೆ ತುಂಬ ತೊಂದರೆ ಆಗಿದೆ. ಹೆಣ್ಮಕ್ಳು ಗುಂಡಿನಲ್ಲಿ ನೀರು ಇಡ್ತಾ ಇದ್ದಾರೆ. ತಾವು ಅರ್ಥ ಮಾಡ್ಕೊಬೇಕು, ಒಂದು ಹೆಣ್ಮಕ್ಳ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು. ರೇಷ್ಮೆ ಫ್ಯಾಕ್ಟ್ರಿ ಮುಂದ್ಗಡೆ ದೊಡ್ಡ ಚರಂಡಿ ಇದೆ, ಅದಕ್ಕೆ ಸ್ಲ್ಯಾಬ್ಗಳು ಹಾಕಿಲ್ಲ. ಆ ಚಿಕ್ಕ ಚಿಕ್ಕ ಮಕ್ಕಳು ಚರಂಡಿನ ಬೀಳ್ತಾ ಇದ್ದಾರೆ, ಅಲ್ಲಿ ತುಂಬ ದುರಾಸನಗಳು, ತುಂಬ ವಾಸನೆ ಅದು, ಮತ್ತು ಚರಂಡಿಗಳು ಅಚ್ಚುಕಟ್ಟಾಗಿಲ್ಲ. ಇದು ಸುಮಾರು 2017ರಿಂದ ನಮ್ಮ ಹೋರಾಟವಿದೆ. ಆದರೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾರೂ ಕೂಡ ತಲೆ ಕೆಡಿಸ್ಕೊಂತಿಲ್ಲ. ಎಲ್ಲ ವಾರ್ಡ್ನಲ್ಲೂ ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ವಾರ್ಡಿಗೆ ಸರ್ಕಾರನೇ ಬರ್ತಾ ಇದೆ ಅಂತ ಹೇಳ್ತಾರೆ, ಆದರೆ ಮಳ್ಳೂರು ದಿನಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳು ಬರ್ತಾ ಇಲ್ಲ, ವಾರ್ಡಿನಲ್ಲೇ ಮೂಲಭೂತ ಸೌಕರ್ಯಗಳು ಕೊಡ್ತಾ ಇಲ್ಲ. ದಯಮಾಡಿ ಇವತ್ತು ಆಯುಕ್ತರಿಗೆ ನಾವು ಮನವರಿಕೆ ಪತ್ರಿಕೆ ಕೊಡ್ತೀವಿ, ಅವರು ಆದಷ್ಟು ಬೇಗ ನಾಳೆ ನಾಡ್ದ್ರಲ್ಲಿ ನಮಗೆ ನೀರಿನ ಬಗ್ಗೆ ಹಾಗೂ ವಾರ್ಡಿನ ಅಭಿವೃದ್ಧಿ ಬಗ್ಗೆ ನೀವು ಮಾಡಿಕೊಳ್ಳೇಬೇಕು. ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮರಳೂರು ದಿನ 29ನೇ ವಾರ್ಡಿಂದ ವಿಧಾನಸಭೆವರೆಗೂ ಚಲೋ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ದಿನದಂದು ರಾಜ್ಯದ ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ 100 ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ತುಮಕೂರಿನಲ್ಲಿ ಪಾದಯಾತ್ರೆ ನಡೆಸಲಿದ್ದಾರೆ ಎಂದು ಅಧ್ಯಕ್ಷರು ತಿಳಿಸಿದರು. ಗಾಂಧಿ ಜಯಂತಿ ಪ್ರಯುಕ್ತ ಅಂದು ಬೆಳಗ್ಗೆ 9 ಗಂಟೆಗೆ ತುಮಕೂರಿನ ಟೌನಾಲ್ ವೃತ್ತದಿಂದ ಸರ್ಕಾರಿ ಕಿರಿಯ ಕಾಲೇಜ್ ಮೈದಾನದಲ್ಲಿರುವ ಗಾಂಧಿ ಭವನದವರೆಗೂ ಪಾದಯಾತ್ರೆಯಲ್ಲಿ ಆಗಮಿಸಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವರು ಅಂತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ತಿಳಿಸಿದ್ದಾರೆ. ಈ ಪಾದಯಾತ್ರೆಯಲ್ಲಿ ಮಾಜಿ ಸಚಿವ ಟಿಬಿ ಜಯಚಂದ್ರ ಸೇರಿದಂತೆ ಕಾಂಗ್ರೆಸ್ನ ಹಾಲಿ ಹಾಗೂ ಮಾಜಿ ಶಾಸಕರು, ಮುಖಂಡರುಗಳು ಪಾಲ್ಗೊಳ್ಳುವರು ಅಂತ ಅಧ್ಯಕ್ಷರು ತಿಳಿಸಿದರು. ತುಮಕೂರು ನಗರದಲ್ಲಿ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜನ್ಮದಿನದಂದು ಏನು ಗಾಂಧಿ ಭಾರತ ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ಆ ಕಾರ್ಯಕ್ರಮದ ಒಂದು ಅಡಿಯಲ್ಲಿ ತುಮಕೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಮ್ಮ ಟೌನಲ್ ಸರ್ಕಲ್ನಿಂದ ಗಾಂಧಿ ಮನೆ ಅಂದರೆ ಗಾಂಧಿ ವಾಸ ಇದ್ದಂಥ ಜೂನಿಯರ್ ಕಾಲೇಜ್ ಫೀಲ್ಡ್ವರೆಗೂ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು, ಸಚಿವರು, KN ರಾಜಣ್ಣ ಅವರು, ನಮ್ಮ ಜಯಚಂದ್ರ ಸಾಹೇಬರು, ವಾಸಣ್ಣ ಅವರು, ಷಡಕ್ಷರಿ ಅವರು, ರಂಗನಾಥ್ ಅವರು, ವೆಂಕಟೇಶ್ ಅವರು ಎಲ್ಲರೂ ಕೂಡ ನಮ್ಮ ಅಲ್ಲಿಂದ ಕಾಲ್ನಡಿಗೆ ಹೋಗಿ ನಾವಲ್ಲಿ ಮಹಾತ್ಮ ಗಾಂಧಿಯ ಒಂದು
ಪುತ್ಥಳಿಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಿ ಅಲ್ಲಿಂದ ಕಾಂಗ್ರೆಸ್ ಭವನಕ್ಕೆ ಬಂದು ಒಂದು ಸಭೆಯನ್ನು ನಡೆಸ್ತೀವಿ. ಅದೇ ರೀತಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಡೆಸುವಂಥ ಕಾರ್ಯಕ್ರಮ ಕೂಡ ಇಲ್ಲಿ ಝೂಮ್ ಮೀಟಿಂಗ್ ನಮ್ಮದೊಂದು ಇದರಲ್ಲಿ ಪರದೆಯಲ್ಲಿ ಬರುತ್ತೆ. ಅದನ್ನು ವೀಕ್ಷಣೆ ಮಾಡಿ ನಾವು ಕೂಡ ಪರಮೇಶ್ವರ ಅವರ ನೇತೃತ್ವದಲ್ಲಿ ಇಲ್ಲಿ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ತುಮಕೂರು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಯಶಸ್ವಿಯಾಗಿ ಮಾಡ್ತೀವಿ. ಇದು ಯಾಕೆ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಈ ಸಾರಿ ಅನಂತರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಕಾರ್ಯಕ್ರಮ ನಡೆಯಲಿದೆ ಅಂತ ತಿಳಿಸಿದರು. ಗಾಂಧಿ ಜಯಂತಿ ದಿನದಂದು ಹಮ್ಮಿಕೊಳ್ಳಲಾಗುವ ಕಾರ್ಯಕ್ರಮದ ಬಗ್ಗೆ ಹಾಗೂ ಪಾದಯಾತ್ರೆ ಬಗ್ಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಈ ಪೂರ್ವಭಾವಿ ಸಭೆಯಲ್ಲಿ ಕೆಪಿಸಿಸಿ ವೀಕ್ಷಕ ಹುಸೇನ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಅಂತರಸ್ನಹಳ್ಳಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಜೊತೆಗೆ ಕೊಟ್ಕೆರೆ ತಹಸೀಲ್ದಾರ್ ಮಂಜುನಾಥ್ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಜಿಲ್ಲಾಧ್ಯಕ್ಷ ರಾಜೇಶ್ ಆರೋಪಿಸಿದ್ದಾರೆ. ತುಮಕೂರಿನ ಬಟವಾಡಿಯ ಎಪಿಎಂಸಿ ಯಾರ್ಡ್ನಲ್ಲಿ ತುಮಕೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಅಂತರಸ್ನಹಳ್ಳಿಯ ಹೂವು ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅದರಲ್ಲಿ ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಹಾಗೂ ಈ ಹಿಂದೆ ಇದ್ದ ತುಮಕೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದ ಎಂವಿ ಸುಮಾ ಮತ್ತು ಆಡಳಿತ ಅಧಿಕಾರಿಯಾಗಿದ್ದ ಡಾಕ್ಟರ್ ವಿ ರಾಜನ, ಕಾರ್ಯದರ್ಶಿ ವೈಎಂ ಲಕ್ಷ್ಮೀಕಾಂತಯ್ಯ ಮತ್ತು ವಿ ನಂದೀಶ್ ಈ ಎಲ್ಲಾ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಜಿಲ್ಲಾಧ್ಯಕ್ಷ ರಾಜೇಶ್, ಕೊರಟಗೆರೆ ತಹಸೀಲ್ದಾರ್ ಮಂಜುನಾಥ್ ಸೇರಿ 4 ಎಪಿಎಂಸಿ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿರುವ 88 ಅಂಗಡಿ ಮಳಿಗೆಗಳನ್ನು ಎಸ್ಸಿ ಎಸ್ಟಿ ಅವರಿಗೆ ನೀಡಬೇಕಿತ್ತು. ಆದರೆ ಒಬ್ಬೊಬ್ಬರಿಗೆ 5-5 ಮಳಿಗೆಗಳನ್ನ ಮಾಡಿಕೊಟ್ಟು ಉದ್ದೇಶಪೂರ್ವಕವಾಗಿ ಬಹಿರಂಗ ಹರಾಜು ಮಾಡದೆ ಬೆಂಗಳೂರಿನಲ್ಲಿರುವ ಕುಟುಂಬಗಳಿಗೆ ಹಣದ ಆಸೆಗೆ ಲೀಸ್ ಮತ್ತು ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಎ ಪಿ ಎಂ ಸಿ ಮುಂದೆ ನಾವೇನು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಉದ್ದೇಶ ಏನಂದರೆ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸ್ಥಳ್ಳಿ ಹೂವು ಹಣ್ಣು ತರಕಾರಿ ಮಾರ್ಕೆಟ್ನಲ್ಲಿ ಯಾರು ಹಿಂದೆಯಿಂದ ಯಾರು ಅಂಗಡಿ ಮಾಡಿಕೊಂಡು ಅಲ್ಲಿ ಯಾರು ಶ್ರಮಿಸಿದರೋ, ಯಾರು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸ್ಕೊಂಡು ಯಾರು ಸೀನಿಯರಿಟಿ ಮೇಲೆ ಇವತ್ತು ಬಂದಿದ್ದಾರೋ ಅವ್ರನ್ನ ಹೊರತುಪಡಿಸಿ ಈ ಭ್ರಷ್ಟ ಅಧಿಕಾರಿಗಳು ಯಾರು ಕೊಟ್ಕೆರೆ ತಹಸೀಲ್ದಾರ್ ಮಂಜುನಾಥ್ ಅವರು ಮತ್ತು ಎಂ ಬಿ ಸುಮಾ ಅವರು ಕಾರ್ಯದರ್ಶಿಯಾಗಿ ಹಿಂದೆ ಕೆಲಸ ಮಾಡ್ತಕ್ಕಂಥ ಎಂ ಬಿ ಸುಮಾ ಅವರು ಮತ್ತು ಇದಕ್ಕೆ ಸಹಾಯ ಮಾಡ್ತಕ್ಕಂಥ ರಾಜಣ್ಣ ಅವರು, ಸೆಕ್ರೆಟರಿ ರಾಜಣ್ಣ, ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ರಾಜಣ್ಣ ಅವರು ಮತ್ತು ಇಲ್ಲಿ ಎ ಪಿ ಎಂ ಸಿಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಕ್ಕಂಥ ಲಕ್ಷ್ಮೀಕಾಂತಯ್ಯ ಮತ್ತು ನಂದೀಶ್ ಅವರು ಇವರೆಲ್ಲರೂ ಸೇರಿ ಸಪೋರ್ಟ್ ಮಾಡಿ ಇವರು ದುಡ್ಡು ಕೊಟ್ಟವ್ರಿಗೆ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ಅಂಗಡಿ ಹರಾಜನ ಮಾಡಿಕೊಟ್ಟು ಅವ್ರ ಹತ್ರ ಇವರು ಹಣ ಪಡೆದು ಅಂಗಡಿ ಹರಾಜ್ ಮಾಡಿಕೊಟ್ಟು ಯಾರು ಸೀನಿಯರಿಟಿ ಯಾರು ಸರ್ಕಾರದ ನಿಯಮಾವಳಿ ಪ್ರಕಾರ ಯಾರ್ಯಾರು ಅವರು ಅವ್ರನ್ನ ಹೊರತುಪಡಿಸಿ ಇವ್ರಿಗೆ ಮಾಡಿಕೊಟ್ಟು ಭ್ರಷ್ಟಾಚಾರ ಮಾಡಿದ್ರೆ ಇವರು ಹಣಕ್ಕೋಸ್ಕರನೇ ಭ್ರಷ್ಟಾಚಾರ ಮಾಡಿದ್ರು. ಅದಲ್ಲದೆ ನಮ್ಮ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಇರ್ತಕ್ಕಂಥ ಅಂಗಡಿಗಳನ್ನ ಇವರು ಜನರಲ್ ಕೋಮನವರಿಗೆ ಹಣ ಪಡೆದು ಮಾಡಿಕೊಟ್ಟವ್ರೆ. ಅದು ಏನು ನಿಯಮಾವಳಿಗಳನ್ನ ಮೀರಿ ಷರತ್ತುಗಳನ್ನ ಮೀರಿ ಇದರಲ್ಲಿ ಇರ್ತಕ್ಕಂಥ ಇವರೇ ರೈಟಿಂಗಲ್ಲಿ ಕೈನಲ್ಲಿ ರೈಟಿಂಗಲ್ಲಿ ಬರ್ಕೊಂತಾರೆ ಷರತ್ತುಗಳನ್ನ ಡೇಟ್ಗಳನ್ನು ಇವರೇ ಹಾಕೋತಾರೆ. ಒಂದೇ ದಿನದಲ್ಲಿ ಎಲ್ಲ ಅರ್ಜಿಗಳನ್ನೂ ಪಡೆದು ಎ ಪಿ ಎಂ ಸಿಗೆ ಒಂದೇ ದಿನ ಎಲ್ಲ ಅರ್ಜಿಗಳನ್ನೂ ಪಡೆದು ಪಡೆದಿರ್ತಕ್ಕಂಥ ಅರ್ಜಿಗಳು ನಾವು ಮಾತ್ರ ಇವರು ಹಣ ಪಡೆದು ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಹೋಮ್ ಮಿನಿಸ್ಟ್ರಿಗೂ ಸಹ ಹೇಳಿದ್ವಿ, ಇದ್ರ ಮೇಲೆ ಎಂಕ್ವೈರಿ ಮಾಡಬೇಕು ಅಂತೇಳಿ ಅವರು ಡಿ ಸಿ ಅವ್ರು ಬರೆದ್ರು. ಡಿ ಸಿ ಅವರು ಇದುವರೆಗೂ ಏನು ತಗೊಂಡಿಲ್ಲ. ಹಂಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ವಿ. ಏನು ಇವತ್ತು ಎಸ್ ಸಿ ಎಸ್ ಟಿಗಳ ಅಂಗಡಿಗಳನ್ನ ಜನರಲ್ಲಿ ಮಾಡಿಕೊಟ್ಟವರು ಆ ಅಧಿಕಾರಿಗಳು 5 ಅಧಿಕಾರಿಗಳಿಗೂ ಎಸ್ ಸಿ ಎಸ್ ಟಿ ಕಾಯ್ದೆಯಡಿ ಪ್ರಕರಣ ದಾಖಲಿಸ್ಬೇಕು, ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನಾವು ತಗೊಂಡಿದ್ದೀವಿ. ಆ ಸಂಬಂಧಪಟ್ಟಂಥ ದಾಖಲಾತಿ ತಗೊಳ್ಬೇಕಾದ್ರೆ ಈ ಲಕ್ಷ್ಮೀಕಾಂತಯ್ಯ ಅಂತ ಯಾರು ಮಾಹಿತಿ ಅಧಿಕಾರಿ ಇದ್ದಾರೋ ಅವರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದ್ರಿಂದ ನಾವು ಕೇಳಿರ್ತಕ್ಕಂಥ ಮಾಹಿತಿನ ಖಾಸಗಿ ವ್ಯಕ್ತಿಗಳಿಂದ ದೂರು ಪಡೆದು ಮಾಹಿತಿ ಕೊಡಬಾರ್ದು. ಸರ್ಕಾರದ ದಾಖಲಾತಿಗಳನ್ನ ಇವರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಮಾತನಾಡಿ ಇನ್ನು 10 ದಿನಗಳ ಒಳಗಾಗಿ ತನಿಖೆ ಮಾಡಿ ಕೊರಟಗೆರೆ ತಹಸೀಲ್ದಾರ್ ಮತ್ತು ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಇಲ್ಲ ಎಂದಾದಲ್ಲಿ
ಎಸ್ಸಿ ರಿಸರ್ವೇಷನ್ ಅಂಗಡಿಗಳನ್ನು, ಸಾಮಾನ್ಯ ಜಾತಿಯವರಿಗೆ ಕೊಡಿಸಿರುವ ಅಂಗಡಿಗಳನ್ನು ಈ ಕೂಡಲೇ ಖಾಲಿ ಮಾಡಿಸಿ ನ್ಯಾಯ ಒದಗಿಸಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಈ ಮೂಲಕ ಮನವಿ ಮಾಡಿದ್ರು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಏನಿವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಅದರ ವಿರುದ್ಧ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ಏನು ನಾವು ವತಿಯಿಂದ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ 85 ಅಂಗಡಿಗಳಲ್ಲಿ ನಮಗೆ ದಲಿತರಿಗೆ ಸಿಗಬೇಕಾದಂಥ ಮೀಸಲಾತಿನ ಇವತ್ತು ಕಿತ್ಕೊಂಡು ತಿದ್ದುಬಿಟ್ಟಿದ್ದಾರೆ. ಹೇಗೆ ಅಂತಂದರೆ ಒಬ್ಬೊಬ್ರಿಗೆ ಒಂದು ಫ್ಯಾಮಿಲಿಲಿ 5-5 ಜನಕ್ಕೆ ಅರ್ಜಿ ಹಾಕ್ಸೋರೆ ಅವ್ರಿಗೇನೆ 5-5 ಜನಕ್ಕೆ ಅರ್ಜಿ ಹಾಕಿಸ್ಬಿಟ್ಟು 5-5 ಜನದಲ್ಲೂ ಅವರವರೇ ಅಂಗಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ, ನಮ್ಮಲ್ಲಿ 3,000 ಜನ ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ. 3,000 ಜನದಲ್ಲಿ ನಮ್ಮ ದಲಿತರುಗಳಿಗೆ ಒಬ್ಬರಿಗೂ ಒಂದು ಅಂಗಡಿ ಸಿಕ್ಕಿಲ್ಲ. ಬೆಂಗಳೂರು ಎಲ್ಲ ಇಡೀ ಇಲ್ಲಿ ಯಾರು ತುಮಕೂರಲ್ಲಿ 3,000 ಜನ ಓಡಿದ್ರು ಕೂಡ ಖಾಸಗಿ ವ್ಯಕ್ತಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಬೆಂಗಳೂರಿನಲ್ಲಿರೋವಂಥವ್ರಿಗೆ ಇಲ್ಲಿ ಅಂಗಡಿಗಳು ಸಿಕ್ಕಿದೆ, ತುಮಕೂರಿನಲ್ಲಿರುವಂಥ ಲೈಸೆನ್ಸ್ ಹೋಲ್ಡರ್ಗಳಿಗೆ ಅಂಗಡಿ ಸಿಕ್ಕಿಲ್ಲ. ಇದ್ರ ವಿರುದ್ಧ ಎಷ್ಟೇ ಸರಿ ನಾವು ಲೈಸೆನ್ಸ್ ಹೋಲ್ಡರ್ಗಳಿಗೆ ಇಲ್ಲಿ ಬೇಜಾನ್ಸಿನ ಅರ್ಜಿ ಹಾಕಿರ್ತಾರೆ, ಆದರೆ ಅವ್ರಿಗೆ ಅಂಗಡಿಗಳು ಸಿಗೋಲ್ಲ. ಅದೇ ಖಾಸಗಿ ವ್ಯಕ್ತಿಗಳು ದುಡ್ಡು ಕೊಟ್ಟು ಒಳಗಿಂದೊಳಗಡೆ MD ಸುಮ ಆಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಇವ್ರು ಯಾರೇ ಆಗಿರ್ಬೋದು, ಇವ್ರ್ಯಾರು ಸರ್ಕಾರದ ನಿಯಮದಡಿ ಏನು ಕೆಲಸ ಮಾಡಿಲ್ಲ, ಇವರು ಖಾಸಗಿ ನಿಯಮದಡಿ ಏನು ಅವ್ರಿಗೇನು ಹಣ ಇನ್ನೊಂದು ಮತ್ತೊಂದು ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತಾರೆ. ಗಿರೀಶ್ ಅಂತ ಸರ್. ಅಕ್ರಮವಾಗಿ ನಡೆದಿರುವ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ತನಿಖೆ ಹಾಗೂ ಕಾನೂನು ಕ್ರಮ ಜರುಗಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನ ಹಮ್ಮಿಕೊಳ್ಳಲಾಗುವುದು. ಮಾದಿಗ ಸಮಾಜದ ಎಲ್ಲ ಕಾರ್ಯಕರ್ತರು ಎಚ್ಚರಿಸಿದ್ರು. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ನೆಲಮಂಗಲ ತಾಲೂಕಿನ ಕೆರೆಗತ್ತಿಗನೂರು ಬಳಿಯ ಗುರುದೇವ ಸಂಸ್ಥೆಯ ಸಹಯೋಗದಲ್ಲಿ ಸಮಾಧಾನ ಮಠದ ಆವರಣದಲ್ಲಿ ಗುರು ಹಿರಿಯರ ವಂದನೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಮಠದ ಭಕ್ತಗಣದ ಹಿರಿಯರಿಗೆ ಗೌರವವನ್ನ ಸಮರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾತನಾಡಿ, ಪ್ರತಿಯೊಬ್ಬರ ಜೀವನದಲ್ಲೂ ಗುರುವಿನ ಸ್ಮರಣೆ ಅತಿ ಮುಖ್ಯ. ಗುರುವಿಂದ ಸದಾಚಾರ ಶಿವಾಚಾರ ಕಲಿಯುತ್ತೇವೆ. ಜೀವನದಲ್ಲಿ ಗುರು ಹಿರಿಯರ ಋಣ ತೀರಿಸಲು ಸಾಧ್ಯವಿಲ್ಲ. ರಾಜ್ಯದ ಹಲವೆಡೆ ಸಮಾಧಾನ ಕೇಂದ್ರಗಳು ಮಾನವರಿಗೆ ಸಮಾಧಾನ ನೀಡುತ್ತಿದೆ. ಮೌನ ತಪಸ್ವಿಗಳು ಸಮಾಜದಲ್ಲಿ ಅಜ್ಞಾನ, ಮೂಢನಂಬಿಕೆ, ಪ್ರಾಣಿಬಲಿ, ದೇವದಾಸಿ ಪದ್ಧತಿ, ಮದ್ಯಪಾನ ಪಿಡುಗುಗಳನ್ನು ದೂರ ಮಾಡಿದ್ದಾರೆ ಅಂತ ತಿಳಿಸಿದರು. ಈ ಜಿಲ್ಲೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ತಲೆಬಾಗಿ ನಮಸ್ಕರಿಸುತ್ತಾ, ಪೂಜ್ಯ ಸದಾಶಿವ ಸ್ವಾಮೀಜಿಯವರೇ, ಅಮರೇಶ್ವರ ಸ್ವಾಮೀಜಿಯವರೇ, ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ, ಅಲ್ಲಮ್ಮ ವೀರಭದ್ರಪ್ಪನವರೇ, BJP ರಾಜ್ಯಾಧ್ಯಕ್ಷರಂತ PY ವಿಜಯೇಂದ್ರ ಅವರೇ, ಮೌನ ಯೋಗಿಗಳಾಗಿ ನಮ್ಮ ನಡುವೆ ಇದ್ದು ಸಮಾಜಕ್ಕೆ ಸರಿದಾರಿ ತೋರಿಸುತ್ತಿರುವ ಪರಮ ಪೂಜ್ಯ ಶ್ರೀ ಎಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ಆಧಾರಪೂರ್ವಕವಾದ ತಲೆಬಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರ ಜೊತೆ ಈ ಗುರು ಹಿರಿಯರ ವಂದನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ನನಗೆ ಅವಕಾಶ ನೀಡಿರುವ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಅಣ್ಣ ಬಸವಣ್ಣ ನೋಡುವಂತ ಕಡೆ ಹೇಳುತ್ತಾರೆ, ಗುರು ಕಾರುಣ್ಯವೇ ಸದಾಚಾರ, ಶಿವಾಚಾರ ಪ್ರಸಾದ ಸಂತೃಪ್ತಿ, ಗುರು ಇದ್ದರೆ ತಾನೇ ದೀಕ್ಷೆ, ಪರಮಾತ್ಮನ ಕೃಪೆ ಸಾಧನೆ ಎಲ್ಲವೂ ಸಹ. ಪ್ರಾಣಿಗಳು ಸಹ ಬದುಕ್ತವೆ, ಆದರೆ ಅನ್ವೇಷಣೆ ಅರಿವು ಮತ್ತು ಕಾಯಕಗಳ ಮನುಷ್ಯನ ಬದುಕಿನ ಸಾರ್ಥಕತೆ ತಂದುಕೊಡುತ್ತದೆ. ಈ ಸತ್ಯಾನ್ವೇಷಣೆಯಲ್ಲಿ ಸರಿಯಾದ ದಾರಿ ತೋರುವವರು, ನಮ್ಮನ್ನು ಕೈ ಹಿಡಿದು ನಡೆಸುವವರು ಗುರುಗಳು. ಗುರುಗಳು ಇಲ್ಲದಿದ್ದರೆ ಈ ಪ್ರಪಂಚ ಎನ್ನುವ ದೊಡ್ಡ ಕಾಡಿನಲ್ಲಿ ನಾವು ದಾರಿ ತಪ್ಪಬಹುದು. ತಾವು ಕಂಡುಕೊಂಡ ಸತ್ಯದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುವ, ನಮ್ಮ ಜೀವನಕ್ಕೆ ಸಾರ್ಥಕತೆಯನ್ನು ತಂದುಕೊಡುವ ನಮ್ಮ ಗುರು ಹಿರಿಯರ, ನಮ್ಮ ತಂದೆ ತಾಯಿಗಳ ಋಣವನ್ನು ನಾವೆಂದಿಗೂ ತೀರಿಸಲು ಸಾಧ್ಯವಿಲ್ಲ. ಅವರ ಸೇವೆ, ಅವರೆಲ್ಲರ ಸಂಸ್ಕರಣೆ ನಮ್ಮ ಕರ್ತವ್ಯ. ಪರಮ ಪೂಜ್ಯ ಶ್ರೀ ಜಡಿಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ನಾವೆಲ್ಲ BJP ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ, ಗುರುವಂದನಾ ಕಾರ್ಯಕ್ರಮ ನನ್ನ ಜೀವನದ ಸೌಭಾಗ್ಯ.
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬಂತೆ ಸಮಾಜದಲ್ಲಿ ಶಾಂತಿ ನಿರ್ಮಾಣ ಮಾಡುವುದರ ಜೊತೆಗೆ ನಾಲಿಗೆಯಿಂದ ಪ್ರತಿದಿನ ಅಪಚಾರವಾಗುತ್ತೆ. ಮೌನದಿಂದ ಮಾತ್ರ ಜಗತ್ತು ಗೆಲ್ಲಬಹುದು. ಭಕ್ತರ ದರ್ಶನಕ್ಕೆ ಈ ಕಾರ್ಯ ಉತ್ತಮ ಮಾರ್ಗ ಅಂತ ತಿಳಿಸಿದ್ರು. ಜೊತೆಗೆ ಮುಖ್ಯವಾಗಿ ಎಫ್ಐಆರ್ ಆಗಿದೆ ನಿರ್ಮಲಾ ಸೀತಾರಾಮನ್ ಅವ್ರ ಬಗ್ಗೆ ನೋಡಿ. ನಿರ್ಮಲಾ ಸೀತಾರಾಮನ್ ಹಣಕಾಸಿನ ಸಚಿವೆ, ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಒಂದು ಕೆಳ ನ್ಯಾಯಾಲಯ ಆದೇಶ ಮಾಡಿದೆ. ಅದರ ತಕ್ಕ ಅದರ ಆಧಾರದ ಮೇಲೆ ಇವತ್ತು ರಾಜ್ಯ ಸರ್ಕಾರ ಭಾಳ ತರಾತುರಿಯಲ್ಲಿ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡಿದೆ. ಕಾರಣ ಏನಪ್ಪ ಅಂತೇಳಿದ್ರೆ, ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಇದನ್ನು ನಿರ್ಮಲಾ ಸೀತಾರಾಮನ್ ಅವರ ವಿಚಾರವನ್ನು ಕೂಡ ರಾಜಕೀಯ ಬಳಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. ಇಷ್ಟು ಮಾತ್ರ ಹೇಳ್ತೇನೆ, ನಾನು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹಿರಿಯರ ಜೊತೆ ಚರ್ಚೆ ಮಾಡಿ ನಿಶ್ಚಯ ಮಾಡಿದಾಗ ಯಾರಿಗೂ ಕೂಡ ವಿಶ್ವಾಸ ಇರಲಿಲ್ಲ. ಮೈಸೂರಿನ ಮೂಡ ಹಗರಣ ಇಷ್ಟು ದೊಡ್ಡದು ಆಗ್ಬೋದು, ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಕೂತು ಬರ್ಬೋದು ಅಂತೇಳಿ ಯಾರಿಗೂ ಭರವಸೆ ಇರಲಿಲ್ಲ. ಅದು ನನಗೆ ಭರವಸೆ ಇತ್ತು. ಕಾರಣ ಅಂತೇಳಿದ್ರೆ, ಈ ಸರ್ಕಾರ ಬಂದಮೇಲೆ ಮೈಸೂರಿನ ಮೂಡ ಹಗರಣ ಇರ್ಬೋದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಲ್ಲಿ ಆಗಿರ್ತಕ್ಕಂಥ ಹಗರಣ ಇರ್ಬೋದು, ಈ ರಾಜ್ಯದ ಜನತೆಗೆ ಅನ್ಯಾಯ ಆಗ್ತದೆ ಕಾಂಗ್ರೆಸ್ ಸರ್ಕಾರದಿಂದ. ನನಗಂತೂ ಸ್ಪಷ್ಟವಾಗಿ ಗೋಚರ ಆಗ್ತದೆ, ರಾಜ್ಯದ ಮುಖ್ಯಮಂತ್ರಿಗಳು ಗೌರವಾನ್ವಿತ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಈಗಾಗಲೇ ಬಂದಾಗಿದೆ. ದಿನಗಳನ್ನು ಎಣಿಸ್ತಾ ಇದ್ದಾರೆ ಅಷ್ಟೇ, ಯಾವ ಸಂದರ್ಭಕ್ಕೂ ರಾಜೀನಾಮೆ ಕೊಡ. ಎರಡನೇ ಪಾದಯಾತ್ರೆ ಕೂಡ ಪ್ರಾರಂಭ ಮಾಡ್ತೀನಿ ಅಂತ ಇದ್ದಾರೆ. ಖಂಡಿತ, ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ, ಕೆಲವು ಹಿರಿಯರ ಅಭಿಪ್ರಾಯ ವ್ಯಕ್ತಪಡಿಸಿ. ಸರ್, ಇವತ್ತು ಕೂಡ ನಿಮ್ಮದೇ ನಾಯಕರು ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕಂತ ಹೇಳ್ಬಿಟ್ಟು ಒಂದು ಮಹತ್ವದ ಸಭೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದೇ ನನಗೇನು ಹೊಸದೇನಲ್ಲ. ಯಡಿಯೂರಪ್ಪನವರು ತಂದೆಯವರ ರಾಜಕೀಯ ಜೀವನದಲ್ಲೂ ಕೂಡ ಈ ರೀತಿ ಹೋರಾಟಗಳು, ಸವಾಲುಗಳು ಎಲ್ಲವೂ ಕೂಡ ನಾನು ನೋಡ್ಕೊಂಬಂದಿದ್ದೇನೆ. ನಾನೀಗ ರಾಜ್ಯದ ಅಧ್ಯಕ್ಷನಾಗಿ ಮೊದಲ ಬಾರಿ ಶಾಸಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸವಾಲುಗಳು ನನ್ನ ಮುಂದೂ ಕೂಡ ಇದೆ. ಈ ಸವಾಲನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಶಕ್ತಿ ಆ ಭಗವಂತನೇ ದಯಪಾಲಿಸಿದ್ದಾನೆ. ಎಲ್ಲರ ಹಿರಿಯರ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಅದರ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಏನು ಒಂದು ಜವಾಬ್ದಾರಿಯನ್ನು ನಮ್ಮ ರಾಷ್ಟ್ರೀಯ ನಾಯಕರು ನೀಡಿದ್ದಾರೆ, ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ತೇನೆ, ಮುಂದೂ ಕೂಡ ತೆಗೆದುಕೊಂಡು. ನಿಮ್ಮದೇ ಪಕ್ಷದಲ್ಲಿ ಈ ಥರ ಸಮಸ್ಯೆ ಯಾಕೆ ಅಂತ ಸರ್? ಸಮಸ್ಯೆ ಇರೋದೇ ಒಳ್ಳೇದ್ರಿ. ಸಮಸ್ಯೆ ಇದ್ದಾಗನೇ ಸಮಸ್ಯೆ ಅಂತ ಜೀವನದಲ್ಲಿ ಸಮಸ್ಯೆಗಳು ಇರಬೇಕು. ಸಮಸ್ಯೆಗಳು ಇದ್ದಾಗ ಅದನ್ನು ನಾವು ಮೆಟ್ಟಿ ನಿಲ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ನಮ್ಮಲ್ಲೂ ಕೂಡ ಸಮಸ್ಯೆಗಳಿದ್ದಾಗ ನಮಗೂ ಕೂಡ ಇನ್ನೂ ವಿಶ್ವಾಸ ಜಾಸ್ತಿ ಆಗ್ತದೆ. ಹಾಗಾಗಿ ಸಮಸ್ಯೆ ಬಂದಾಗ ಓಡಿ ಹೋಗ್ತಕ್ಕಂಥ ಜಾಯಮಾನ ಯಡಿಯೂರಪ್ಪನವ್ರದ್ದು ಅಲ್ಲ, ನಂದೂ ಅಲ್ಲ. ಹಾಗಾಗಿ ಎಲ್ಲವನ್ನು ಕೂಡ ಧೈರ್ಯವಾಗಿ ಎದುರಿಸ್ತೇನೆ, ಪಕ್ಷವನ್ನು ಮುನ್ನಡೆಸ್ತೇನೆ. ಅಷ್ಟೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯನ್ನು ಮುಂದಿನ ದಿನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರ್ತೇನೆ ಅನ್ನೋ ಸಂಪೂರ್ಣ ಭರವಸೆ ನನಗಿದೆ. ಕಾರ್ಯಕ್ರಮದಲ್ಲಿ ಸಮಾಧಾನ ಹಿರೇಮಠ ಜಡೆ ಬಂಕಾಸಣ ಹಾಗೂ ಕಾನುಕೇರಿ ಮಠ ಸೊರಬದ ಶ್ರೀ ಗಣಬಸವ ಅಮರೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಶ್ರೀ ಸದಾಶಿವ ಸ್ವಾಮೀಜಿ, ಶ್ರೀ ಸಂಗಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಅನೇಕ ಗಣ್ಯರು ಹಾಗೂ ನೂರಾರು ಭಕ್ತರು ಭಾಗಿಯಾಗಿದ್ರು. ಮಧುಗಿರಿಯ ಕನ್ನಡ ಜಾಗೃತಿ ವೇದಿಕೆಯ ಎಂಎಸ್ ರಾಘವೇಂದ್ರ ತಾಲೂಕು ಅಧ್ಯಕ್ಷ ಸ್ಥಾನದಿಂದ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಮುಂಬಡ್ತಿ ಸಿಕ್ಕಿದ್ದು, ನೇಮಕಾತಿ ಆದೇಶ ಪತ್ರವನ್ನ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವಾ ನೀಡಿ ಅಭಿನಂದಿಸಿದರು. ಮಧುಗಿರಿಯ ಕನ್ನಡ ಜಾಗೃತಿ ವೇದಿಕೆಯ ಎಂಎಸ್ ರಾಘವೇಂದ್ರರನ್ನ ಜಿಲ್ಲಾಧ್ಯಕ್ಷರನ್ನಾಗಿ ಮತ್ತು ತಾಲೂಕು ಅಧ್ಯಕ್ಷರನ್ನಾಗಿ ರೋಹಿತ್ ಅವರನ್ನು ನೇಮಕ ಮಾಡಿ ಆದೇಶ ಪತ್ರವನ್ನು ನೀಡಿದರು. ಮಧುಗಿರಿಯ ನಿರೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರತಿಷ್ಠಿತ ಕಂಪನಿಗಳಲ್ಲಿ ಶೇಕಡ 50% ಕನ್ನಡಿಗರಿಗೆ ಉದ್ಯೋಗವನ್ನು ನೀಡುವಂತೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯಿಸಲು 19 ತಾರೀಕಿನಂದು ಬೆಂಗಳೂರಿನಲ್ಲಿ ಸುಮಾರು 10,000 ಕಾರ್ಯಕರ್ತರನ್ನು ಸೇರಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ನೀಡುತ್ತಿದ್ದೇವೆ ಮತ್ತು ನವೆಂಬರ್ 1 ಒಳಗೆ ಅದಕ್ಕೆ ಪ್ರತ್ಯುತ್ತರವನ್ನು ನೀಡಲು ಗಡುವು ನೀಡಲಿದ್ದೇವೆ ಅಂತ ತಿಳಿಸಿದರು. ಜವಾಬ್ದಾರಿಗಳನ್ನು ಹೊತ್ತಿರತಕ್ಕಂಥ ನನ್ನ ನೂತನ ಒಳನಾಡಿಗಳಿಗೆ, ಪದಾಧಿಕಾರಿಗಳಿಗೆ ಸ್ವಾಗತವನ್ನು ಹೇಳ್ತಾ, ಬಹಳ ಮುಖ್ಯವಾಗಿ ಕನ್ನಡ ಜಾಗೃತಿ ವೇದಿಕೆ ಕಳೆದ 31 ವರ್ಷಗಳಿಂದ ನಿರಂತರವಾದಂತಹ ನಾಡು, ಭೂಮಿ, ನೆಲ, ಜಲ, ಭಾಷೆ, ಸಾಮಾಜಿಕ ಬದಲಾವಣೆಗಳು, ಸಾಮಾಜಿಕ ನ್ಯಾಯದ ಬಗ್ಗೆ ಪರವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು 28 ಜಿಲ್ಲೆಗಳಲ್ಲಿ ಶಾಖೆಗಳನ್ನು ತೆರೆದು ನಾಡಿನಾದ್ಯಂತ ಹಿರಿಯ ಸಂಘಟನೆಗಳಲ್ಲಿ ಒಂದಾಗಿರತಕ್ಕಂಥ ಸಂಘಟನೆ. ಮುಂದಿನ ನಮ್ಮ ಹೋರಾಟ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬಹುದೊಡ್ಡ ಚಳವಳಿಯನ್ನು ಮಾಡಬೇಕಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ರಾಜ್ಯದ
ವಿದ್ಯಾರ್ಥಿಗಳು ರಾಜ್ಯದ ಯುವಕರಿಗೆ ನಿರುದ್ಯೋಗದ ಸಮಸ್ಯೆಯನ್ನು ನೀಗಿಸೋದಕ್ಕಾಗಿ ಖಾಸಗಿ ಕ್ಷೇತ್ರದ ಉದ್ಯಮಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ಒಂದು ಉದ್ದೇಶವನ್ನು ಇಟ್ಟುಕೊಂಡು 19ನೇ ತಾರೀಕು ಬಹುದೊಡ್ಡ ಚಳವಳಿಯನ್ನು ಪ್ರಾರಂಭ ಮಾಡಿದ್ವಿ. ಈಗಾಗಲೇ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಶಾಪಿಂಗ್ ಮಾಲ್ಗಳಿರ್ಬೋದು, ಆಸ್ಪತ್ರೆಗಳಿರ್ಬೋದು, ಕಾರ್ಖಾನೆಗಳಿರ್ಬೋದು, ಸಣ್ಣ ಪುಟ್ಟ ಕನ್ನಡ ಜಾಗೃತಿ ವೇದಿಕೆ ತುಮಕೂರು ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಮಂಜುನಾಥರವರು ನಮಗೆ ಹೆಚ್ಚಿನ ಇನ್ನ ಹೋರಾಡಪಟ್ಟು ಇನ್ನ ಹೋರಾಡಬೇಕು, ಒಳ್ಳೆ ಹೋರಾಟದ ಜಲ ಇದೆ ಅಂತ ಹೇಳ್ಬಿಟ್ಟು ಒಂದು ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ. ಏನು ಮುಂದಿನ ತಿಂಗಳು 19ನೇ ತಾರೀಕು ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದಾರೆ ಕನ್ನಡ ಜಾಗೃತಿ ವೇದಿಕೆಯಿಂದ, ಏನು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು, ಖಾಸಗಿ ಕಂಪನಿಗಳು ಇರ್ಬೋದು, ದೊಡ್ಡ ದೊಡ್ಡ ಕಾರ್ಖಾನೆಗಳು ಏನಿದ್ದಾವೆ ಅದರಲ್ಲೆಲ್ಲ ಶೇಕಡಾವಾರು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಎಂದು ಬೃಹತ್ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟೋ ರೀತಿಯಲ್ಲಿ ಪ್ರತಿಭಟನೆಯನ್ನು ಮುಂದಿನ ತಿಂಗಳು 19ನೇ ತಾರೀಕು ಕನ್ನಡ ಜಾಗೃತಿ ವೇದಿಕೆಯನ್ನು ಅಂದ್ಕೊಂಡಿದ್ವಿ. ತುಮಕೂರು ಜಿಲ್ಲೆಯಿಂದ ಅತಿ ಹೆಚ್ಚು ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಹೋಗ್ತೀವಿ, ಸರ್ಕಾರಕ್ಕೆ ಹೆಚ್ಚಿನ ಕನ್ನಡ ಜಾಗೃತಿಯನ್ನು ಒತ್ತಾಯ ಮಾಡ್ತೇವೆ ಅಂತ ಈ ಮುಖಾಂತರ ತಿಳಿಸಿ. ನನ್ನ ಹೆಸರು ಕವಿತಾ ಅಂತೇಳಿ, ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವಾಗ ನಮ್ಮ ಸರ್ ಹೇಳ್ದಂಗೆ ಸರೋಜಿನಿ ವರದಿಯನ್ನ ಜಾರಿಗೆ ಬಳಸಬೇಕು ಅಂತ ಹೇಳ್ಕೊಂಡು ಇವತ್ತು ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ಸರ್ಕಾರದ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಂತ ಹೇಳೋದು ನಮ್ಮ ಕನ್ನಡ ಜಾಗೃತಿ ವೇದಿಕೆಯಿಂದ 19ನೇ ತಾರೀಕಿಗೆ ಹೋರಾಟ ನಾವು ಕೊಡ್ತಾ ಇದ್ದೀವಿ. ಖಂಡಿತ ಈ ಹೋರಾಟದಲ್ಲಿ ಹೆಚ್ಚೆಚ್ಚು ಮಹಿಳೆಯರು ಮತ್ತು ಪುರುಷರು ಮತ್ತು ವಿದ್ಯಾರ್ಥಿಗಳು ಹೆಚ್ಚಿನದಾಗಿ ಉದ್ಯೋಗ ಬೇಕಾಗಿರೋದು ವಿದ್ಯಾರ್ಥಿಗಳಿಗೆ, ಖಂಡಿತ ವಿದ್ಯಾರ್ಥಿಗಳನ್ನ ಕರೆತರ್ತೀವಿ. ಲಕ್ಷ ಲಕ್ಷ ಉಪಾಧ್ಯಾಯರು ನಿಮ್ಮ ಬೆಂಗಳೂರಿಗೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮತ್ತು ನಮ್ಮ ಸಂಘಟನೆಯ ಕಟ್ಟಡಗಳು ಬಂದು ನಿಲ್ತಾರೆ. ಖಂಡಿತ ಇದನ್ನೇನಾದ್ರೂ ನೀವು ಇಷ್ಟಕ್ಕೆ ಸುಮ್ಮನಿರ್ತೀವಿ ಅಂತ ಹೇಳ್ಕೊಂಡು ಸುಮ್ಮನೆ ಆದ್ರಿ ಅಂತ ಅಂದ್ರೆ ಖಂಡಿತ ಮುಂದೆ ಉಗ್ರವಾದ ಹೋರಾಟವನ್ನ ಹಾಕುತ್ತೀವಿ. ಇದಕ್ಕಿಂತ ನಿಮ್ಗೆ ಉಗ್ರವಾದ ಹೋರಾಟ ಬೇಡ ಅಂತ ಹೇಳಿದ್ರೆ ನಮ್ ಸರ್ ಹೇಳ್ದಂಗೆ ನವೆಂಬರ್ 1ಕ್ಕೆ ನಾವು ಗಡುವನ್ನ ಕೊಡ್ತಾ ಇದೀವಿ. ನವೆಂಬರ್ 1ಕ್ಕೆ ಒಂದು ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಕನ್ನಡಿಗರಿಗೆ ಒಳ್ಳೆ ಸಿಹಿ ಸುದ್ದಿಯನ್ನ ಕೊಟ್ಟು ಧನ್ಯರಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿಮ್ಮನ್ನ ಆರಿಸ್ಕೊಂಡಿರುವ ನಮ್ಮ ಕನ್ನಡಿಗರೇ ಕರ್ನಾಟಕದ ಮಕ್ಕಳೇ, ಅವರಿಗೆ ಉದ್ಯೋಗ ಕೊಟ್ಟು ಅವರ ಮನೆಯನ್ನ ಅವರ ಮನೆತನವನ್ನ ಚೆನ್ನಾಗಿ ಮಾಡಿಕೊಂಡು ಒಂದು ಸ್ಥಿತಿಯಲ್ಲಿ ಹೋಗುವಂತ ವ್ಯವಸ್ಥೆ ಬೇಕು ಅಂತ ಹೇಳಿದ್ರೆ ಉದ್ಯೋಗ ಬೇಕು, ಅದನ್ನ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕಿರಣ್ ಕಾರ್ತಿಕ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಮರಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಲ್ವರಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಮಾಜಿ ಅಧ್ಯಕ್ಷ ಯಲ್ವರಹಳ್ಳಿ ಎನ್ ರಮೇಶ್, ಆರೋಗ್ಯ ಮಹಾಭಾಗ್ಯ. ಆರೋಗ್ಯ ಇದ್ರೆ ಜೀವನದಲ್ಲಿ ಅಂದುಕೊಂಡಿರುವುದನ್ನು ಸಾಧಿಸಲು ಸಾಧ್ಯ ಆಗುತ್ತೆ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಆರೋಗ್ಯ ಮುಖ್ಯ. ಹಾಗಾಗಿ ಇಂತಹ ಶಿಬಿರಗಳನ್ನು ಸದುಪಯೋಗ ಪಡೆದುಕೊಳ್ಬೇಕು. ಗ್ರಾಮೀಣ ಭಾಗಗಳಲ್ಲಿ ಜನರು ನಾನಾ ರೀತಿಯ ಆರೋಗ್ಯ ಸಮಸ್ಯೆಗೆ ತುತ್ತಾಗಿರ್ತಾರೆ. ಇಂತಹ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳು ಅಂತಹವರಿಗೆ ವರದಾನವಾಗುತ್ತೆ. ತಪಾಸಣೆಯಿಂದ ಶಸ್ತ್ರಚಿಕಿತ್ಸೆವರೆಗೂ ಎಲ್ಲವೂ ಉಚಿತವಾಗಿ ಇರುತ್ತೆ. ಸಿವಿಯರ್ ಕಾಯಿಲೆ ಇದ್ದಲ್ಲಿ ಸೂಕ್ತ ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗಿ ಬರಲು ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಶಾಸಕ ಪ್ರದೀಪ್ ಈಶ್ವರ್, ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ, ಅವರು ಸುಲಭವಾಗಿ ಕೈಗೆ ಸಿಗಲ್ಲ ಎನ್ನುವ ಮಾತುಗಳು ಸತ್ಯಕ್ಕೆ ದೂರವಾದದ್ದು. ಸಾಮಾಜಿಕ ಕಳಕಳಿಯುಳ್ಳ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ವಿರುದ್ಧ ಕೇಳಿ ಬಂದಿರುವಂತಹ ಮಾತುಗಳು ಸತ್ಯಕ್ಕೆ ದೂರವಾದದ್ದು ಅಂತ ತಿಳಿಸಿದರು. ಜನಪ್ರಿಯ ಶಾಸಕರು ನಮ್ಮ ಯಲ್ವಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಏರ್ಪಾಡು ಮಾಡಿದ್ದಾರೆ. ಅವರಿಗೆ ಗ್ರಾಮಸ್ಥರ ಪರವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಈಗ ನನಗೆ ಬಂದ ಮಾಹಿತಿ ಪ್ರಕಾರವಾಗಿ ಕೇವಲ 2 ಗಂಟೆಯಲ್ಲಿ ಸುಮಾರು 100 ಜನ ರಿಜಿಸ್ಟ್ರೇಷನ್ ಆಗಿ ಚೆಕಪ್ ಆಗಿದೆ. ಇವತ್ತು ಒಂದು ಸಂಜೆವರೆಗೂ ಇದು ನಡೀತಾ ಇರ್ತದೆ, 2-3 ಗಂಟೆವರೆಗೂ. ಮನುಷ್ಯನಿಗೆ ಎಲ್ಲಕ್ಕಿಂತ ಮುಖ್ಯ ಆರೋಗ್ಯ.
ಎಷ್ಟಿದ್ರೂ ಆರೋಗ್ಯವೇ ಭಾಗ್ಯ ಅದೇನಿದೆ ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಶಾಸಕರು ನಮ್ಮ ಪ್ರದೀಪ್ ಈಶ್ವರ್ ಅವರು ಇವತ್ತು ಪ್ರತಿ ಗ್ರಾಮದಲ್ಲೂ ಕೂಡ ಮನೆ ಬಾಗಿಲಿಗೆ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯ ಸಮಸ್ಯೆ ನಿವಾರಣೆ ಕಾರ್ಯಕ್ರಮನ ಏರ್ಪಡಿಸಿರುವುದು ಬಹಳ ಸಂತೋಷಕರ ವಿಚಾರ. ಇಲ್ಲೇ ನೋಡಿ ಒಂದು ಕಡೆ ಡಾಕ್ಟ್ರು ನೋಡ್ತಾರೆ, ಬಿ ಪಿ ಶುಗರು ಇ ಸಿ ಜಿ ಎಲ್ಲ ಟೆಸ್ಟ್ಗಳು ಮಾಡ್ತಾರೆ. ಅನೇಕ ಈಗಾಗಲೇ ಒಬ್ಬ ಡಾಕ್ಟ್ರು ಮಾತಾಡ್ತಾ ಹೇಳಿದ್ರು, ಇಬ್ಬರು ಮೂರು ಹೊಟ್ಟೆ ನೋವಂತೂ ಸುಮ್ಮನೆ ಇದ್ರಂತ ಅದು ನೋಡಿದ್ರೆ ಕ್ಯಾನ್ಸರ್ ಅನ್ನೋ ಇದು ಕಂಡು ಬಂದಿದೆ. ಆ ಥರ ಅನೇಕ ಸಮಸ್ಯೆಗಳು ನಿವಾರಣೆ ಮಾಡೋರು ಮನೆ ಬಾಗಿಲು ಬಂದು ಹಳ್ಳಿಯಲ್ಲಿ ಹೋಗಿ ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ನಾನು ಗ್ರಾಮಸ್ಥ ಪರವಾಗಿ ಮತ್ತೊಮ್ಮೆ ಕೃತಜ್ಞ ಅದನ್ನು ಅರ್ಪಿಸ್ತೇನೆ. ಜೊತೆಗೆ ನಮಸ್ತೆ ಚಿಕ್ಕಬಳ್ಳಾಪುರ ಅಂತೇಳಿ ಪ್ರತಿ ಹಳ್ಳಿಗೆ ಹೋಗಿ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಇವತ್ತು ಜನಗಳ ಸಮಸ್ಯೆಗಳನ್ನ ಸ್ಥಳದಲ್ಲೇ ವಿಚಾರ ಮಾಡಿ ನಿವಾರಣೆ ಮಾಡುತ್ತ ಒಂದು ದೃಢ ಸಂಕಲ್ಪವನ್ನು ಮಾಡಿ ಕಾರ್ಯಕ್ರಮ. ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷರಾದ ಆವಲರೆಡ್ಡಿ ಮಾತನಾಡಿ, ಕೆಲಸದ ಒತ್ತಡದಿಂದ ನಾನಾ ಕಾರಣಗಳಿಂದ ಕೆಲವೊಮ್ಮೆ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿನ ಜನರು ಆರೋಗ್ಯ ಸಮಸ್ಯೆಗೆ ಉಂಟಾದರೂ ವೈದ್ಯರ ಬಳಿ ಹೋಗಲ್ಲ. ಇಂತಹ ಶಿಬಿರಗಳು ಗ್ರಾಮೀಣ ಪ್ರದೇಶದ ಜನರಿಗೆ ಬಹಳಷ್ಟು ಅನುಕೂಲವಾಗಿದೆ. ಪ್ರತಿಯೊಬ್ಬರೂ ಇದರ ಸದುಪಯೋಗ ಪಡೆದುಕೊಳ್ಬೇಕು. ಬಡಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಜನಪ್ರಿಯತೆ ಗಳಿಸಿದ ಶಾಸಕ ಪ್ರದೀಪ್ ಈಶ್ವರ್ಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂದರು. ಗ್ರಾಮದಲ್ಲಿ ಮತ್ತು ಗ್ರಾಮದ ಸುತ್ತಮುತ್ತ ಗ್ರಾಮಗಳನ್ನು ಸೇರಿಸಿಕೊಂಡು ನಮ್ಮ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಪ್ರದೀಪ್ ಈಶ್ವರ್ ಅವರ ಒಂದು ಏನು ಅವರ ಅಭಿಪ್ರಾಯ ಮತ್ತು ಅವರ ಒಂದು ಉದ್ದೇಶ ಆರೋಗ್ಯವೇ ಭಾಗ್ಯ ಅನ್ನೋಂಥ ಒಂದು ದೃಷ್ಟಿ ಇಟ್ಕೊಂಡು ಎಲ್ಲ ಅವರ ಒಂದು ಕ್ಷೇತ್ರದಲ್ಲಿನ ಎಲ್ಲ ಗ್ರಾಮಗಳಲ್ಲಿನ ಪ್ರತಿಯೊಬ್ಬರಿಗೂ ಆರೋಗ್ಯ ಕಾಪಾಡಿಕೊಳ್ಬೇಕು ಅನ್ನೋಂಥ ಒಂದು ಸದುದ್ದೇಶದಿಂದ ಸಪ್ತಗಿರಿ ಹಾಸ್ಪಿಟ್ಲ್ ಆಸ್ಪತ್ರೆಯ ಒಂದು ಕಡೆ ಮುಖಾಂತರ ಇಲ್ಲಿ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರ ಉಚಿತ ಚಿಕಿತ್ಸಾ ಶಿಬಿರ ಏರ್ಪಡಿಸಿದ್ವಿ. ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಜನ ನುರಿತ ವೈದ್ಯರಿಂದ ಇಲ್ಲಿ ತಪಾಸಣೆ ನಡೆಯುತ್ತಿದೆ. ಆಮೇಲೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ಯಾವುದೇ ಒಬ್ಬ ರೈತ ಒಂದು ಶ್ರೀಮಂತ ಇರಲಿ ಬಡವ ಇರಲಿ ಒಬ್ಬ ರೈತ ಒಂದು ಚಿಕಿತ್ಸೆಗೆ ಹೋಗಬೇಕು ಅಥವಾ ತಪಾಸಣೆ ಮಾಡಿಕೊಳ್ಬೇಕು ಅಂದರೆ ಭಾಳ ಕಷ್ಟ ಸಾಧ್ಯ. ಯಾಕೆಂದರೆ ಅವರ ಒಂದು ಕೆಲಸದ ಒತ್ತಡ ಆಮೇಲೆ ಬೇರೆ ವ್ಯವಸ್ಥೆಗಳಲ್ಲೂ ಸ್ವಲ್ಪ ಸಾಕಾಗದೇ ಇರ್ತಾರೆ. ಹಾಗಾಗ್ಬಿಟ್ಟು ಅವರ ಒಂದು ಕಷ್ಟದಲ್ಲಿ ಆರೋಗ್ಯದ ಬಗ್ಗೆ ಅವ್ರು ಮರ್ತೋಗ್ಬಿಡ್ತಾರೆ. ಆದರೂ ಸಹ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಜನತೆಗೆ ಸದೃಢವಾದಂಥ ಆರೋಗ್ಯ ಕಲ್ಪಿಸಬೇಕು ಅನ್ನುವಂಥ ಶಾಸಕರ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಹಳ್ಳಿ ಹಳ್ಳಿನಲ್ಲೂ ವ್ಯವಸ್ಥೆ ಆಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜನ ಸದುಪಯೋಗ ಪಡಿಸ್ಕೊಳ್ಬೇಕಿಂತ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡು ತಮ್ಮ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತ ನಾನು ನಮ್ಮ ಎಲ್ಲ ಜನಗಳಲ್ಲಿ ನಾನು ಶಿಬಿರದಲ್ಲಿ ಹಿರಿಯ ಮುಖಂಡರಾದ ನಾರಾಯಣಪ್ಪ, ಎನ್ ಚಂದ್ರ, ದೊಡ್ಡಮರಳಿ ನಾರಾಯಣಸ್ವಾಮಿ, ದೇವಶೆಟ್ಟಹಳ್ಳಿ ಗಂಗಾಧರ್, ಲಕ್ಷ್ಮಣ್, ವಿನೋದ್ ಕುಮಾರ್, ಯುವ ಮುಖಂಡ ಯಲುವಹಳ್ಳಿ ಜನಾರ್ದನ್, ಹಮೀಂ ಹಾಗೂ ಇತರರು ಹಾಜರಿದ್ರು. ಇಷ್ಟಿತು ಇವತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.